ಜಮಾಯ್ ಸಿದ್ದರ ಅಂತ ಹೇಳ್ಬೋದು. ನೋಡಿ, ನಿಮ್ ಮುಂದೇನೆ ನಾವು ಸುದೀಪ್ ಅವರು, ಸುದೀಪ್ ಅಂತಾನೆ ನಮ್ ದರ್ಶನ್ ಅವ್ರು, ದರ್ಶನ್ ಅವ್ರು ಅಂತಾನೆ ಹೇಳೋದು. ಫ್ಯೂಚರಲ್ಲಿ ನಿಮ್ಮ ಬಿಗ್ ಬಾಸ್ ಅಲ್ಲಿ ನೋಡಬಹುದು ನಾವು. ಯಾವುದೇ ಇದ್ರೂ ನಮ್ ನಾವೇನು ಅದನ್ನ ತೋರಿಸ್ಕೊಬೇಕಷ್ಟೇ ಅಲ್ಲಿ. ಅಲ್ಲ, ಅವಾಗ ಅವಾಗ ಕಾಲು ಎಳಿತಾ ಇರ್ತಾರೆ. ಪರ್ಸನಲ್ ಲೈಫ್ ಅಲ್ಲಿ ಇದ್ದಾಗ ನಾನು ಇರೋದೇ ಇಲ್ಲ, ನೋಡ್ಬೇಕು ಅಂತ ಸುಮಾರು ಜನಕ್ಕಿದೆ. ಸುದೀಪ್ ಅವ್ರು ನಿಮ್ಮ ಅವಾಗ ಅವಾಗ ರೇಗಿಸ್ತಾ ಇರ್ತಾರೆ. ಕಾಮಿಡಿ, ಸೀರಿಯಸ್, ಎಮೋಷನಲ್, ಸೆಂಟಿಮೆಂಟ್ ಇದೆಲ್ಲ ಅದಲ್ಲ. ನೀವು ಯಾಕೆ ಕಾಮಿಡಿ ರೋಲ್ ಮಾಡಲ್ಲ? ಮಾಡು ಮಾಡು, ಇನ್ನೂ ಓಡ್ತಾ ಇದೀವಿ ಅಷ್ಟೇ. ಸರಿ, ಸುದೀಪ್ ಅವರು, ಸುದೀಪ್ ಅವ್ರ ಜೊತೆ ಕೂಡ ನೀವು ಹುಚ್ಚ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು. ಅಲ್ಲಿಂದ ಕೂಡ ತುಂಬ ನಿಮ್ಮಿಬ್ಬರು ಜರ್ನಿ, ತುಂಬ ಸಿನಿಮಾ, ನಿಮ್ಮ ಕಾಂಬಿನೇಷನ್ ತುಂಬ ಸಿನಿಮಾಗಳು ಬಂತು. ಸುದೀಪ್ ಅವ್ರು ನಿಮ್ಮ ಅವಾಗವಾಗ ರೇಗಿಸ್ತಾ ಇರ್ತಾರೆ, ಶಾರ್ಟ್ ರೆಡಿ ಇಲ್ಲ. ಆ್ಯಕ್ಚುಲಿ ಸುದೀಪ್ ಸ್ಪರ್ಶ ಇಂದನು, ಅದೇ ನಾನು ಕೊರಿಯೋಗ್ರಾಫರ್ ಇದ್ದಾಗಿಂದನು ಸ್ಪರ್ಶ ಇಂದ ನಾವು ಫ್ರೆಂಡ್ಸು. ಅದಕ್ಕೆ ಮುಂಚೆಯಿಂದ ನಾವು ಒಂಥರ ಆ ಏರಿಯಾ, ಯಾಕಂದ್ರೆ ನಾನು ಎದ್ದಿದ್ದು ಚಾಮರಾಜಪೇಟೆ, ಕತ್ರಗುಪ್ಪೆ ಮತ್ತು ಜೆ ಪಿ ನಗರ, ನಮ್ದು ಓಡಾಡೋದು ಜ. ಸೊ ನಾವೆಲ್ಲ ಸುದೀಪ್ ಸ್ಟಾರ್ ಆಗೋಕ್ಕೆ ಮುಂಚೆಯಿಂದ, ಕಿಚ್ಚ ಆಗೋಕ್ಕೆ ಮುಂಚೆಯಿಂದ ನಾವು ಫ್ರೆಂಡ್ಸೇ. ಹಂಗಾಗಿ ನಮಗೆ ಹೋಗ ಬರೋ ಅನ್ನೋದು ಇವತ್ತಿಗೂ ಅಷ್ಟು ಸ್ಟಾರ್ ಆದರೂ ಅದೇ ಲೀನಿಯನ್ಸಲ್ಲಿ ನಮ್ಮನ್ನ ಪ್ರೀತಿ ತೋರಿಸ್ತಾರೆ ಅವರೇ ಅಲ್ಲಿ. ನಮ್ಮ ದರ್ಶನೂ ಕೂಡ ಅಷ್ಟೇ, ಇಬ್ಬರದ್ದು ಹಿಂಗೆ. ಈಗ ಸುದೀಪ್ ಹೇಳಬೇಕು ಅಂದರೆ ಅದೇ ಆ ಸಿನಿಮಾಯಿಂದ ಸ್ಟಾರ್ಟ್ ಆಯಿತು, ಹುಚ್ಚಾಯಿಂದ ಇದಾಯಿತು. ಆಮೇಲೆ ಹೆಂಗಾಗೋಯ್ತು ಅಂದರೆ ಯಾವ ಪಿಕ್ಚರ್ ಆದರೂ ಧರ್ಮ ಒಂದು ಕ್ಯಾರೆಕ್ಟರ್ ಇರಬೇಕು ಅನ್ನೋ ಒಂದು ಫೀಲಲ್ಲಿ, ಅಂದರೆ ಸುದೀಪೇ ಅಂತ ಹೇಳ್ತಿರಲಿಲ್ಲ, ಡಿಸೈಡ್ ಆಗ್ಬಿಡೋರು. ಯಾಕಂದ್ರೆ ನಮ್ದು ಹೈಟ್ ಕ್ಯಾಟಗರಿ ಒಂದೇ ಇತ್ತು ಬೇರೆ. ಸೊ ನಮಗೆ ವಿಲನ್ ಆಗಲಿ ಏನೇ ಆಗಲಿ ಸೂಟ್ ಆಗುತ್ತೆ ಅಂತ ಸುಮಾರು ಸಿನಿಮಾ ನನಗೆ ಸುದೀಪ್ ಜೊತೆನೂ ಸಿಕ್ತು. ಆ ಥರ ಒಂದು ಇದು ನಮ್ಮ ಫ್ರೆಂಡ್ಶಿಪ್ಪು ಅದೇ ಥರ ಇದೆ, ಯಾವತ್ತಿಗೂ ಅದು ಇದಾಗಲ್ಲ. ಹಾಗೆ ಸೆಟ್ಟಲ್ಲೂ ಹಂಗೆ ಇರ್ತಾರೆ. ಸೆಟ್ಟಲ್ಲಿ ಸುದೀಪ್ ಆ್ಯಕ್ಚುಲಿ ಒನ್ ಆಫ್ ಅ ಬೆಸ್ಟ್ ಕಾಮಿಡಿ ಆ್ಯಕ್ಟರ್, ಇನ್ಕ್ಲೂಡಿಂಗ್ ಈ ಥರ ಸೂಪರ್ ಆ್ಯಕ್ಟಿಂಗ್ ಮಾಡೋದಲ್ಲದೆ ಕಾಮಿಡಿ ಇದರಲ್ಲಿ ನಗಿಸೋದು ರೇಗಿಸೋದು ಸುದೀಪ್ ಥರ ಭಾಳ ಕಷ್ಟ. ಅಲ್ಲ, ಒಂದು ವಿಷಯ ಏನಂದರೆ ಧರ್ಮ ಅವರು ಕೂಡ ಒಂದು ಒಳ್ಳೆ ಕಾಮಿಡಿಯನ್, ಕಾಮಿಡಿ ಆ್ಯಕ್ಟರು ನಾವು ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ನಿಮ್ಗೆ ಆ ಥರ ಪಾತ್ರಗಳು ತುಂಬ ಕಮ್ಮಿ ಸಿಕ್ಕಿದ್ದು, ಬಟ್ ಸಿಕ್ಕಿರೋದ್ರಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ನಿಜ, ಅದೇ ಹಂಗೆ ಸಿಕ್ ನಾವೇನು ಗೊತ್ತಾ, ಕಾಮಿಡಿ, ಸೀರಿಯಸ್ಸು, ಎಮೋಷ್ನಲ್ಲು, ಸೆಂಟಿಮೆಂಟ್ ಇದೆಲ್ಲ ಅದಲ್ಲ. ಮತ್ತು ಹೋದಾಗ ಕಥೆಯಲ್ಲಿ ಕಂಟೆಂಟಲ್ಲಿ ನಂದು ಏನು ಪಾತ್ರ, ಆ ಜನ್ಮದಲ್ಲಿ ನಾನು ಅದೇ ಆ ಥರ ಅಂದ್ಕೊಂಡೇ ನಾವು ಆ್ಯಕ್ಟ್ ಮಾಡೋದು. ಹಂಗಾಗಿ ನನಗೆ ಯಾವ ಪಾತ್ರನೂ ಕಷ್ಟ ಅನ್ನಿಸ್ಲಿಲ್ಲ. ಅಂಡ್ ನಾನು ಮಾಡಿದ್ದನ್ನು ಲಕ್ಕಿಲಿ ಇವತ್ತವರೆಗೂ ಧರ್ಮ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಯಾವತ್ತು ಬರೆಸ್ಕೊಂಡಿಲ್ಲ. ಚೆನ್ನಾಗಿ ಮಾಡಿ ಇನ್ನೂ ಧರ್ಮನ ಉಪಯೋಗಿಸ್ಕೋಬೋದಿತ್ತು ಅಂತ ಬರೆದಿದ್ದಾರೆ ಪ್ರೆಸ್ ಮೀಡಿಯಾ ಆಗಲಿ ಯಾರೇ ಆಗಲಿ. ಸೊ ಅದೊಂದು ನನಗೆ ತುಂಬ ಸಂತೋಷ ಕೊಡುತ್ತೆ. ಸರ್, ನೀವು ಕಾಮಿಡಿ ರೋಲ್ಗಳು ಮಾಡಿದಾಗ ಫ್ರೆಂಡ್ ಸರ್ಕಲ್ ಅಪ್ರಿಷಿಯೇಟ್ ಮಾಡಿದಾಗ ನೀವು ಯಾಕೆ ಕಾಮಿಡಿ ರೋಲ್ ಮಾಡಲ್ಲ? ಅದೇ, ಬಟ್ ಏನಾಗುತ್ತೆ ನಮ್ಮ ಫೇಸ್ಗೆ ಏನು ಮಾಡಿಬಿಡ್ತಾರೆ, ಆ ಧೈರ್ಯ ಮಾಡಲ್ಲ. ಫಸ್ಟೇ ಆ್ಯಕ್ಚುಲಿ ನಾರ್ಮಲ್ ಮೈನ್ ವಿಲನ್ನೇ ಕೊಡೋಕ್ಕೆ ಯೋಚನೆ ಮಾಡ್ತಾರೆ. ಈಗ ಒಂಥರ ಅವ್ರಿಗೆ ಇದಾಗ್ಬಿಟ್ಟಿದೆ, ಯಾರು ಓಡ್ತಾ ಇರ್ತಾರೋ ಅವ್ರನ್ನೇ ಹಾಕೊಂಡು ಮಾಡ್ತಾರೆ, ಇಲ್ಲಾಂದರೆ ಒಂದು ಇನ್ಸ್ಪೆಕ್ಟರ್ ರೋಲ್ ಹಾಕ್ಬಿಡ್ತಾರೆ. ಇನ್ನು ಅಂಥದ್ರಲ್ಲಿ ನಾನು ಚೂಸ್ ಆಗಿ ಹಂಗೆ ಹಿಂಗೆ ಹಿಂಗೆ ಎಲ್ಲ ಮಾಡಿ ಏನೇನೋ ಮಾಡ್ತಾಯಿರ್ತೀನಿ ಚೇಂಜಸ್ಸು ಕ್ಯಾರೆಕ್ಟ್ರನ್ನ. ಹಂಗಾಗಿ ಸ್ವಲ್ಪ ಇನ್ನೂ ಓಡ್ತಾ ಇದ್ದೀವಿ ಅಷ್ಟೇ. ಬಿಗ್ ಬಾಸ್ಗೆ ಹೋಗೋ ಪ್ಲಾನ್ ಏನಾದಿದೆಯಾ ಸುದೀಪ್ ಅವರು? ಇಲ್ಲ, ನಾನು ಸುಮಾರು ವರ್ಷದಿಂದ ನನಗೆ ಆಫರ್ ಬರ್ತಾನೆ ಇದೆ, ಇಲ್ಲ ಅಂತಲ್ಲ. ಬಟ್ ನನಗೆ ಅದು ಕರೆಕ್ಟ್ ಟೈಮ್ಗೆ ಬಿಗ್ ಬಾಸ್ದು ಆ ಮಂತ್ಸ್ ಟೈಮಲ್ಲಿ ನಾಲ್ಕೈದು ಸಿನಿಮಾ ಒಪ್ಕೊಂಡ್ಬಿಟ್ಟಿರ್ತೀವಿ, ಬಿಡೋಕ್ಕಾಗಲ್ಲ. ಹಂಗಾಗಿ ನನಗೆ ಎಲ್ಲ ಇಯರೂ ಇದೇ ಆಗ್ತದೆ. ಲಾಸ್ಟ್ ಇಯರ್ ಕೂಡ ಕೇಳೋದು ನನಗೆ. ಸರ್, ಫ್ಯೂಚರಲ್ಲಿ ನಿಮ್ಮ ಬಿಗ್ ಬಾಸಲ್ಲಿ ನೋಡಬಹುದು ನಾವು? ನಾನು ಅನ್ಕೊಂಡಿದ್ದೀನಿ ಯಾವ್ದಾದ್ರು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದು ಗೊತ್ತಿಲ್ಲ ಯಾವ ಇಯರ್ ಹೋಗ್ತೀನಿ. ಸುದೀಪ್ ಅವರ ಸಲಹೆ ಏನಿರುತ್ತೆ ಸರ್ ಬಿಗ್ ಬಾಸ್ ಶೋ ಬಗ್ಗೆ ಆಗಿರ್ಬೋದು, ನೀವು ಸಿಕ್ಕದಾಗೆಲ್ಲ ಮಾತಾಡೋದು ಬಿಗ್ ಬಾಸ್ ಶೋ ಬಗ್ಗೆ ಮಾತಾಡಿದಾಗ ಸುದೀಪ್ ಅವರ ಸಲಹೆ ಏನಿರುತ್ತೆ? ಇಲ್ಲ, ಅಂದರೆ ನಾನು ನೋಡ್ದಂಗೆ ಸುದೀಪ್ ಡೈರೆಕ್ಟಾಗಿ ಅವರು ಹೇಳೋದು, ಯಾವುದೇ ಇದ್ರೂ ನಮ್ಮ ನಾವೇನು ಅದನ್ನು ತೋರಿಸ್ಕೊಬೇಕಷ್ಟೇ ಅಲ್ಲಿ, ನಮ್ಮತನ ನಾವೇನಿದೆ ಅಲ್ಲಿ. ಬಟ್ ನಮ್ಮಂಥವ್ರು ಈಗ ಸುದೀಪ್ಗೆ ನನ್ನ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು, ನಾನು ಹೆಂಗೆ ನನ್ನ ಲೈಫ್ ಸ್ಟೈಲ್ ಏನು ಎಲ್ಲ ಚೆನ್ನಾಗಿ ಗೊತ್ತು. ಬಟ್ ಆಶ್ಚರ್ಯ ಅಂತೂ ಪಟ್ಟೆ ಪಡ್ತಾರೆ, ಹೊರಡೆ ಹೋಗಿ ಒಂದು ಫೋನ್ ಇಲ್ಲದೆ ಒಬ್ಬ ಒಂದು ಇನ್ನೊಬ್ಬರ ಹತ್ರ ಹೆಲ್ಪ್ ತೊಗೊಳ್ದೆ. ನಮಗೆ ಹುಡುಗರುಗಳು ಇರ್ತಾರಲ್ಲ, ಹಿಂಗೆ ಕೂತಿದ್ದ ಜಾಗದಲ್ಲಿ ಎಲ್ಲ ಬರುತ್ತೆ. ಬಟ್ ಅಲ್ಲಿ ನಾವೇ ಮಾಡ್ಕೊಬೇಕು, ನಾವೇ ತೊಳ್ಕೊಬೇಕು, ನಾವೇ ಏನಾದ್ರು ಇದ್ದರೆ ಕೆಲಸ ಮಾಡಬೇಕು. ಸೊ ಇದನ್ನು ನನ್ನನ್ನು ಆ ರೀತಿಲಿ ನೋಡಬೇಕು ಅಂತ ಸುಮಾರು ಜನಕ್ಕಿದೆ, ನನಗೂ ಇದೆ ಆ ಥರ ಹೆಂಗಿರ್ತೀನಿ ಅನ್ನೋದನ್ನು ನೋಡಬೇಕು. ಸರ್, ಇದು ಈ ವಿಷಯದ ಬಗ್ಗೆ ಚರ್ಚೆ ಆಗಿದೆ ಸುದೀಪ್ ಅವ್ರ ಜೊತೆಗೆ? ಅವ್ರು ನೀವು ಕೇಳಿರ್ತೀರ ಯಾವ ಥರ ಇರುತ್ತೆ ಒಳಗಡೆ ಎಲ್ಲ ಹೊರತರೆ, ಆ ಥರ ಎಲ್ಲ ಕೇಳಿರಲ್ಲ? ನಾ ಕೇಳಿಲ್ಲ. ಇನ್ನು ಹೋಗು ಚೆನ್ನಾಗಿರುತ್ತೆ ಅಂತ ಸುದೀಪ್ ನನಗೆ ಹೇಳಿರೋದು, ಅದೆಲ್ಲ ಆ ಥರ ಮಾತಾಡಿದ್ದೀವಿ ಸುಮಾರು ಸಲ. ಒಂದು ಇಮ್ಯಾಜಿನೇಷನ್ಗೆ ಹೋಗೋಣ. ಇವಾಗ ನೀವು ಕಂಟೆಸ್ಟೆಂಟ್ ಆಗಿರ್ತೀರ, ಅವ್ರು ಸ್ಟೇಜ್ ಮೇಲೆ ಇರ್ತಾರೆ, ನೀವು ಹ್ಯಾಗೆ ಹ್ಯಾಗೆ ಮಾತಾಡ್ಬೋದು ಇಬ್ರು? ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಪರ್ಸ್ನಲ್ ಲೈಫಲ್ಲಿ ಇದ್ದಾಗ ನಾನು ಇರೋದೇ ಇಲ್ಲ.
ಇವ ನೋಡಿ ನಿಮ್ಮ ಮುಂದೆ ನಾವು ಸುದೀಪ್ ಅವರು ಸುದೀಪ್ ಅಂತಲೇ ನಮ್ಮ ದರ್ಶನ್ ಅವರು ದರ್ಶನ್ ಅವರು ಅಂತಲೇ ಹೇಳೋದು, ಆದಿತ್ಯ ಇದ್ರೆ ಆದಿತ್ಯ ಅವರು ಅಂತಲೇ ಹೇಳೋದು, ಯಾರಿಗೇ ಆಗಲಿ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನಾವು ಬೆಳೆದು ಬಂದಿದ್ದ ರೀತಿಲಿ ನಾವು ಕ್ಲೋಸ್ ಆಗಿದ್ದ ರೀತಿಲಿ ಅಲ್ಲಿ ಒಳಗಡೆ ಹೆಂಗೆ ಬೇಕಾದ್ರೆ ಇದ್ದೀವಿ, ನಮ್ಮ ಮಗ ಬರೋ ಹೋಗೋ ಬರೋ ಅದೆಲ್ಲ ಇದೆ, ಅದನ್ನು ಇನ್ನೂ ಅವ್ರು ಇಟ್ಕೊಂಡಿದ್ದಾರೆ ಅಂದರೆ ದೇ ಆರ್ ಗ್ರೇಟ್ ಅಲ್ವಾ, ಪರವಾಗಿಲ್ಲ ಅವ್ರಿಗೆ ಒಂದು ಇದಿಲ್ಲ, ಅಳಬ್ಬ ಅಂದ್ರೆ ಅಳಬ್ಬಾನೇ ಆ ರೆಸ್ಪೆಕ್ಟ್ ಹಂಗೆ ಇಟ್ಕೊಂಡಿದ್ದಾರೆ, ಅದು ದಟ್ಸ್ ಗ್ರೇಟ್ ಅಲ್ಲ ಅಂದ್ರೆ. ಅಲ್ಲ ಅವಾಗವಾಗ ಕಾಲು ಎಳಿತಾ ಇರ್ತಾರೆ ನಿಮ್ದು, ನಾವು ನೋಡಿದ್ವಿ ತುಂಬ ಸರಿ. ಅಯ್ಯೋ ಇದು ಸುದೀಪ್ದು ಬೇರೆ ಥರ, ಸುದೀಪ್ ಕಾಟ ಕೊಡೋದೇ ಅಂದರೆ ನಾನೇ ಆ್ಯಕ್ಟಿಂಗ್ ಇದರಲ್ಲಿ ಒಳ್ಳೆ ಸೀರಿಯಸ್ ಸೀನ್ ಇರುತ್ತೆ, ನಗಿಸ್ಬಿಡ್ತಾರೆ ಸುದೀಪ್ ಆ ಥರ. ನೀವು ವೀರಮದಕಿರಲ್ಲಿ ಲಾಸ್ಟ್ ಎಂಡಿಂಗ್ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗೋಳಿ ಕತ್ತರ ನನ್ನ ಸುದೀಪ್ ಅಂತ ಆ ಥರ. ಹಂಗೆ ಹಿಂಗೆ ಈ ಥರದಲ್ಲಿ ನಮ್ಗೆ ಇವರೆಲ್ಲ ಭಾಳ ಜಾಲಿಯಾಗಿ ನಾವು ಇದ್ದೀವಿ ಎಲ್ಲರೂ ಫ್ರೆಂಡ್ಸ್ ಆಗಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೆಯದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.